ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಜಮೀನಿಗೆ ತಂತಿ ಬೇಲಿ ನಿರ್ಮಿಸಿ ಗೂಂಡಾ ವರ್ತನೆ ತೋರಿದ್ದಾರೆ ಎಂದು ಆರೋಪ. ದಯಾಮರಣಕ್ಕೆ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ. ಹೌದು, ಸರ್ಕಾರ ನೀಡಿದ ಕೃಷಿ ಭೂಮಿಯನ್ನ ಭೋಗ್ಯಕ್ಕೆ ಪಡೆದು ಅಕ್ರಮವಾಗಿ ತಂತಿ ಬೇಲಿ ನಿರ್ಮಿಸಿ ಗೂಂಡಾ ವರ್ತನೆ ಪ್ರದರ್ಶಿಸುತ್ತಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗುಂಡ್ಲುಪೇಟೆ ಬೇಗೂರು ಹೋಬಳಿಯ ಪಿಸಿ ವರ್ಗೀಸ್ ಕಾಲೋನಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಕೋರರ ಕಪಿಮುಷ್ಟಿಯಲ್ಲಿರುವ ತಮ್ಮ ಜಮೀನುಗಳನ್ನು ಬೆಳೆಸಿಕೊಡುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲದಿದ್ದರೆ ದಯಾಮರಣಕ್ಕೆ ಅನುಮತಿಯನ್ನು ನೀಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಕಬಿನಿ ನುಗು ತಾರಕ ಜಲಾಶಯಗಳ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಕೆಲಸಗಾರರ ಶ್ರಮಕ್ಕೆ ಪ್ರತಿಫಲವಾಗಿ ಸರ್ಕಾರ 1983-84 ಸಾಲಿನಲ್ಲಿ ಪಿಸಿ ವರ್ಗೀಸ್ ಕಾಲೋನಿ ನಿರ್ಮಿಸಿ 53 ಕುಟುಂಬಗಳಿಗೆ ನಿವೇಶನ ನೀಡಿ ಮನೆಗಳನ್ನು ನಿರ್ಮಿಸಿಕೊಟ್ಟು ಜೀವನೋಪಾಯಕ್ಕಾಗಿ ಪ್ರತಿ ಕುಟುಂಬಕ್ಕೆ ತಲಾ 3.20 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟಿದೆ. ಊಟಿ ಮೂಲದ ರಿಯಲ್ ಎಸ್ಟೇಟ್ ವ್ಯಾಪಾರಿ ಸುಂದರ್ ಎಂಬಾತ ಶುಂಠಿ ಬೆಳೆ ಬೆಳೆಯೋದಕ್ಕೆ ಕೃಷಿ ಭೂಮಿಯನ್ನು ಭೋಗ್ಯಕ್ಕೆ ಪಡೆದಿದ್ದಾನೆ. ನಂತರದ ದಿನಗಳಲ್ಲಿ ಭೋಗ್ಯಕ್ಕೆ ಪಡೆದ ಕೃಷಿ ಭೂಮಿಗೆ ಅಕ್ರಮವಾಗಿ ತಂತಿ ಬೇಲಿಗಳನ್ನು ನಿರ್ಮಿಸಿ ಗ್ರಾಮಸ್ಥರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿದ್ದಾನೆ. ನಮ್ಮ ಅನುಮತಿ ಪಡೆಯದೆ ತಂತಿ ಬೇಲಿಗಳನ್ನು ನಿರ್ಮಿಸಿ ಕಾಲೋನಿಗೆ ನುಗ್ಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿ ದೌರ್ಜನ್ಯವನ್ನು ಎಸಗಿದ್ದಾನೆ. ಸುಂದರ್ಗೆ ಪೆಚ್ಚಿಯಮ್ಮಾಳ್, ಲಿಂಗಯ್ಯ, ಹಳ್ಳದ ಮಾದಹಳ್ಳಿ ಕೃಷ್ಣ ಎಂಬುವರು ಸಾಥನ ನೀಡಿದ್ದಾರೆ. ಇವರ ವಿರುದ್ಧ ಬೇಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹೀಗಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರ ಕಪಿಮುಷ್ಟಿಯಲ್ಲಿರುವ ಜಮೀನನ್ನು ಬಿಡಿಸಿಕೊಡಿ, ಇಲ್ಲವಾದರೆ ದಯಾಮರಣಕ್ಕೆ ಅನುಮತಿ ನೀಡಿ ಅಂತ ಹೇಳಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಆ ಗ್ರಾಮಸ್ಥರು ಪತ್ರವನ್ನು ಬರೆದು ಮನವಿಯನ್ನು ಸಲ್ಲಿಸಿದ್ದಾರೆ. ಹೋಗೋಕೆ ಈಗ ದಾರಿನೇ ಇಲ್ವಲ್ಲ, ಯಾವ ಥರ ಹೋಗೋದು ನಾವು ಅಲ್ಲಿಗೆ? ಇಷ್ಟಕ್ಕೆ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿ ಸಬ್ ಇನ್ಸ್ಪೆಕ್ಟ್ರು ಇಷ್ಟು ಕ್ರಮ ತಗೋಬೇಕು, ಇಲ್ಲ ಅಂದರೆ ನಾವು ಇಲ್ಲಿ ಪ್ರಾಣ ಬಿಡಬೇಕಾಗುತ್ತೆ. ಅದಕ್ಕೆ ಜವಾಬ್ದಾರಿ ನೀವೇನೆ. ನಿಮ್ಮ ಹೆಸರು? ನಾಗಮ್ಮ ಅಂತ. ಸರ್ ನಮಸ್ತೆ. ಇದು ಹಿಂಗೆ ಜಮೀನು ನಮ್ಮ ಅಪ್ಪ ಅಮ್ಮನ ತಾವು, ನಮ್ಮ ಅಪ್ಪ ಅಮ್ಮನ ತಾವು ಜಮೀನು ಶುಂಠಿ ಹಾಕ್ತೀವಿ ಮತ್ತು ಭಾಳ ನೆಡ್ತೀವಿ ಅಂತ ಸೈನ್ ಮಾಡಿಸ್ಕೊಂಡು ಹಿಂಗೆ ಇದು ಮಾಡ್ಕೊಂಡವ್ರೆ. ಅಲ್ಲ, ಅವ್ರ ಮಕ್ಕಳು ಇರೋದು ಇಲ್ಲದೇ ಇರೋದು ಇವ್ರು ಏನು ನೋಡಿಲ್ವಾ? ಅವ್ರ ಕೈಲೆಲ್ಲ ಸೈನ್ ಮಾಡಿಸ್ಕೋಬೇಕು ತಾನೆ? ಇವರು ಯಾರ ಕೈಲಿ ಮಾಡಿಸ್ಕೊಂಡಿದ್ದಾರೆ? ಇಲ್ಲ, ಇವಾಗ ಕಲ್ಕಂಬ ನಡ್ತವ್ರಲ್ಲ, ಇಲ್ಲ ಯಾರನ್ನ ಕೇಳಿ ಯಾರನ್ನ ಹೇಳಿ? ನಮ್ಮ ತುಂಬ ಕಷ್ಟ ಸರ್. ನಾವು ದುಡ್ದ್ರೇ ಉಂಟು, ದುಡ್ತಿಲ್ಲ ಅಂದರೆ ನಮಗೆ ಇಲ್ಲ ಸರ್. ನಮ್ಮ ಮನೆಯವರು ತುಂಬ ಕುಡ್ಕ ಸರ್. ಅದ್ಬಿಟ್ಟು ನಮ್ಮ ಜಮೀನು ಇರೋದು, ನಾವು ಹೋಗ್ಬೇಕು ಬರಬೇಕು ಅಂತಾನೆ. ಅದು ನಮ್ಮ ಮನೆಯವರು ಅಲ್ಲ, ಒಬ್ಬರು ಕೂಡ ಇದು ನಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಸರ್. ನಾವೇ ಹೆಲ್ಪ್ ತಗೋಬೇಕು ಸರ್. ನಮ್ಮ ಜಮೀನು ಏನು ಅಂತ ನಮ್ಗೆ ಬಿಡಿಸ್ಕೊಡಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾವೇರಿ ಅಂತ ಸರ್. ಇರಸವಾಡಿ ಸಿದ್ದಪ್ಪಾಜಿ, TV8 ಕನ್ನಡ, ಚಾಮರಾಜನಗರ.